ಯೋಚಿಸ್ತಾ ಇದ್ದೀರಾ ಬಾಬಾ? ನಾನು ಮಾಡಿರೋ ನೀವು ಇಷ್ಟಪಟ್ಟಿರೋ ಆ ಸೈನ್ ಬಗ್ಗೆನೇ ಅಲ್ವಾ? ಅದನ್ನೇ ಯೋಚಿಸ್ತಿದ್ದೀರಾ ಅಂತ ನಿಮ್ಮ ಕಣ್ಣುಗಳೇ ಹೇಳ್ತಿದೆ ಬಾಬಾ. ಯಾಕಂದ್ರೆ ತುಂಬಾ ದಿನಗಳೇ ಆದ್ಮೇಲೆ ಈ ಕಣ್ಣಲ್ಲಿ ನನ್ನ ಮೇಲೆ ಪ್ರೀತಿ ನೋಡ್ತಾ ಇದ್ದೀನಿ. ಅಂದ್ರೆ ನಾನೇ ವೈದೇಹಿ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಾಗಿದೆ ಬಾಬಾ. ಎಷ್ಟೇ ಆಧಾರಗಳು ತೋರಿಸಿದ್ರು ಹೇಗೋ ತಿಳ್ಕೊಂಡ್ಬಿಟ್ಟಿರ್ತೀಯ ಅಂತ ಅನುಮಾನ ಪಟ್ಟಿದ್ ನೀವು ಈ ಸೈನ್ ವಿಷಯದಲ್ಲಿ ನನ್ನ ನಂಬಿದ್ರಿ. ಅಷ್ಟು ಸಾಕು. ನಾನು ಹೇಳಿದ್ದೆ ಅಲ್ವಾ ಬಾವಾ, ನೀವು ಗುರ್ತು ಹಿಡಿದೇ ಹೋದ್ರೂ ನಿಮ್ಮ ಮನಸ್ಸಿಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ ಅಂತ. ಆ ಮನಸ್ಸು ಗುರ್ತು ಹಿಡಿದ್ಬಿಡ್ತು. ಆದರೂ ಸರಿ, DNA ಟೆಸ್ಟ್ಗೆ ಯಾಕೆ ಒಪ್ಕೊಂಡೆ ಅಂತ ಗೊತ್ತಾ ಬಾವಾ? ನಿಮಗೋಸ್ಕರ ಅಲ್ಲ, ಮನೆಯವ್ರಿಗೆಲ್ಲ ನಮ್ಗೆ ಬರಬೇಕು ಅನ್ನೋ ಕಾರಣಕ್ಕೆ. ನಿಮ್ ಕಣ್ಣಲ್ಲಿ ಕಾಣಿಸ್ತಾ ಇರೋ ಈ ಪ್ರೀತಿ ನಿಮ್ ಮಾತಲ್ಲಿ ನಡವಳಿಕೆಯಲ್ಲಿ ಕಾಣಿಸ್ತಾ ಇಲ್ಲ. ಇನ್ನೂ ಏನಾದ್ರೂ ಅನುಮಾನ ಇದೆಯಾ ಬಾವಾ? ಇದ್ರೂ ಇರ್ಬೋದು. ಆಕಾಶದಲ್ಲಿ ಸೂರ್ಯ ಇದ್ರೂ ಕೂಡ ನಮ್ಮ ಮೇಲೆ ಬಿಸಿಲು ಬೀಳಲೇಬೇಕು ಅಂತ ಇಲ್ಲ ಅಲ್ವಾ ಬಾವಾ? ಎಷ್ಟೋ ಮೋಡಗಳು ಅಡ್ಡ ಬರುತ್ತೆ. ಅದೇ ಥರ ನಿಮ್ಮ ಪ್ರೀತಿ ನನ್ನ ಸೇರ್ದಿರೋ ಹಾಗೆ ತಡೆಯೋ ಮೋಡಗಳೆಷ್ಟಿದೆಯೋ. ಸರಿ ಬಾವಾ, ನೀವೇನು ಬೇಕಾದರೂ ಯೋಚನೆ ಮಾಡಿ, ನಾನು ಮಾತ್ರ ಕೇಳಲ್ಲ. ನೀವೇ ಹೇಳೋ ಕ್ಷಣ ಕೂಡ ಬರುತ್ತೆ, ಆ ಕ್ಷಣಕ್ಕೋಸ್ಕರ ಕಾಯ್ತಾನೆ ಇರ್ತೀನಿ ಬಾವಾ. ಹಲೋ ದೇವಾ, ದೇವಾ, ಹೇ ದೇವಾ, ಏನಾಯ್ತು ಅಖಿಲ? ನೀನ್ ಇಲ್ಲೇ ಇದೆಯಾ ತಾನೆ? ನಾನ್ ನಿನ್ ಎದುರುಗಡೆ ಬಂದು ನಿಂತ್ರು ನಿನ್ನನ್ನು ನೋಡ್ಲಿಲ್ಲ, ಕರೆದ್ರು ಅದನ್ನ ಕೇಳಿಸ್ಕೊಳ್ಳಿಲ್ಲ. ಅಷ್ಟು ಡೀಪಾಗಿ ಏನ್ ಯೋಚಿಸ್ತಿದ್ಯಾ ದೇವಾಂಶ್? ಆಗ್ಲೇ ಅವಳು ಮಾಡಿದ್ಲಲ್ಲ ಅದ್ರ ಬಗ್ಗೆನಾ? ಅದ್ರ ಬಗ್ಗೆ ಏನ್ ಯೋಚಿಸ್ತಿದ್ಯಾ? ಇಷ್ಟು ದಿವಸ ಮೋಸ ಮಾಡಿದ್ಲು, ಈಗ ಸಿಕ್ಕಾಕೊಂಡ್ಲು. ರಿಪೋರ್ಟ್ ಬಂದ ತಕ್ಷಣ ವೈಶಾಲಿ ಮನೆಯಿಂದ ಆಚೆ ಹೋಗ್ತಾಳೆ. ವೈಶಾಲಿ ಅಲ್ಲ ಅಖಿಲ, ವೈದೇಹಿ. ವೈದೇಹಿನ ಏನ್ ಮಾತಾಡ್ತಿದ್ಯಾ ದೇವಾಂಶ್? ಹೌದು ಅಖಿಲ, ರಿಪೋರ್ಟ್ಸ್ ಅಲ್ಲೂ ಅವಳು ವೈದೇಹಿ ಅಂತಾನೆ ಬರೋದು. ಅಂದ್ರೆ ಆ ರಿಪೋರ್ಟ್ಸ್ ನ ಅದ್ಲು ಬದ್ಲು ಮಾಡ್ತಾಳೆ ಅಂತ ನೀನ್ ಗೆಸ್ ಮಾಡ್ತಿದ್ಯಾ ದೇವಾಂಶ್? ಈ ಸಲ ಆ ಚಾನ್ಸಸ್ ಇಲ್ಲ ದೇವಾಂಶ್. ಆ ರಿಪೋರ್ಟ್ಸ್ ನ ಬದಲಾಯಿಸಕ್ಕೆ ಆ ದೇವ್ರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಇಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಅವಳೆ ವೈದೇಹಿ ಅಂತ. ನೀನ್ ಹೇಳಿದ ತಕ್ಷಣ ಆಗ್ಬಿಡ್ತಾಳ ದೇವಾಂಶ್? ಹಾ, ಈಗಷ್ಟೇ ಕಣ್ಮುಂದೆ ಪ್ರೂವ್ ಆಯ್ತಲ್ಲ ಅವಳಿಗೆ ಓದಕ್ ಬರಲ್ಲ, ಆದ್ರೂ ಸೈನ್ ಹಾಕಿ ಅವಳು ಸಿಕ್ಕಾಕೊಂಡ್ಲಲ್ಲ. ಅವಳಿಗೆ ಓದಕ್ ಬರಲ್ಲ ನಿಜಾನೇ, ಆದ್ರೆ ಸೈನ್ ಮಾಡೋಕ್ ಮಾತ್ರ ಬರುತ್ತೆ ಅವಳಿಗೆ. ಯಾಕಂದ್ರೆ ನಾನೇ ಹೇಳ್ಕೊಟ್ಟಿದ್ದೆ. ನಮ್ಮ ಪ್ರೀತಿ ಗುರುತಿಗಾಗಿ ಅವಳು ಮಾಡಿರೋಂಥ ಸೈನ್ ಅದು. ನಾನು ಅವಳಿಗೆ ಅವಳ ಹೆಸರನ್ನು ಮಾತ್ರ ಸೈನಾಗಿ ಹೇಳಿಕೊಟ್ಟೆ, ಆದರೆ ನಾನಿಲ್ಲದೆ ಅವಳಿಲ್ಲ ಅಂತ ನನ್ನ ಹೆಸರಿನ ಮೊದಲನೇ ಅಕ್ಷರನ ಅವಳ ಸೈನಲ್ಲಿ ಮೊದಲನೇ ಅಕ್ಷರವಾಗಿ ಮಾಡಿಕೊಂಡ್ಲು ಅವಳು. ದೇವೈಹಿ ಅನ್ನೋ ಸೈನ್ನ ಕಲ್ತಿರೋ ಅಂತ ನನ್ನ ವೈದೇಹಿ ಅವಳೆ. ಅವಳೆ ಅವಳೆ ಮಿಕ್ಕಿದ ಯಾವುದೇ ವಿಷಯನಾದರೂ ಹೇಗೆ ಬೇಕಾದರೂ ತಿಳ್ಕೊಳ್ಳೋಕೆ ಅವಕಾಶ ಇದೆ. ಆದರೆ ಈ ಸೈನ್ ನನಗೂ ವೈದೇಹಿಗೂ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗುವಂಥ ಅವಕಾಶನೇ ಇಲ್ಲ. ಅದಕ್ಕೆ ಅಷ್ಟು ಖಚಿತವಾಗಿ ಹೇಳ್ತಾ ಇದ್ದೀನಿ ನಾನು, ಅವಳೇ ನನ್ನ ವೈದೇಹಿ ಅಂತ. ಬೆಳಿಗ್ಗೆ ನನ್ನ ರೂಮಿಗೆ ಬಂದಾಗಲೂ ಕೂಡ ಭಯ ಯಾವತ್ತೂ ಸುಳ್ಳು ಹೇಳೋರಿಗೆ ಇರುತ್ತೆ ಹೊರತು ಸತ್ಯ ಹೇಳೋರಿಗೆ ಯಾವತ್ತಿಗೂ ಭಯ ಇರಲ್ಲ ಅಂತ ಹೇಳಿದ್ಲು ಅವಳು. ಅವಳು ಹೇಳಿದ್ದೆ ಸತ್ಯ. ಸುಳ್ಳು ಹೇಳೋರ್ಗಾದ್ರೆ, ಮೋಸ ಮಾಡೋರ್ಗಾದ್ರೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಅನ್ನೋ ಭಯ ಕಾಡ್ತಾ ಇರುತ್ತೆ. ಮೊದ್ಲಿಂದ ಅವಳ ನೋವನ್ನೇ ನೋಡಿದಿನೇ ಹೊರತು ಆ ಭಯನ ಅವಳಲ್ಲಿ ನೋಡ್ಲೇ ಇಲ್ಲ ಅಖಿಲ. ಯಾಕಂದ್ರೆ ಅವಳು ಸತ್ಯನೇ ಅಲ್ವಾ. ಅದಕ್ಕೆ ಏನ್ ಹೇಳ್ತಿದ್ಯಾ ದೇವಾಂಶ್? ಅವಳು ಬೆಳಿಗ್ಗೆ ನಿನ್ ರೂಮಿಗೆ ಬಂದಿದ್ಲಾ? ಹೌದು, ಬೆಳಿಗ್ಗೆನೆ ಬಂದಿದ್ಲು. ಅದ್ರಲ್ಲೇನಿದೆ? ಹಾಗಾದ್ರೆ ಅಲ್ಲೇನ್ ನಡೀತು? ಏನ್ ಅಖಿಲ ಹಾಗೆ ಹೇಳ್ತಾ ಇದ್ಯಾ ನೀನು? ಮನೆಯವ್ರ ತರನೇ ಯೋಚನೆ ಮಾಡ್ತಾ ಇದ್ಯಾ? ಅವಳು ಇಲ್ಲಿವರೆಗೂ ವೈದೇಹಿ ಅಂತ ಹೇಗ್ ನಂಬಿಸೋದು ಅಂತ ಯೋಚನೆ ಮಾಡ್ತಿದ್ಲೇ ಹೊರತು ನನ್ನ ಏಕಾಂತನ ಅವಕಾಶವಾಗಿ ಬಳಸ್ಕೊಳ್ಳಿಲ್ಲ ಅವಳು. ನಾನು ಲಾಯರ್ ದೇವಾಂಶ್, ನಡೆದಿದ್ರಲ್ಲಿ ಫ್ಲಾಸ್ನ ಮಾತ್ರ ಹುಡುಕ್ತೀನಿ ಹೊರತು ಇಲ್ದಿರೋದನ್ನೆಲ್ಲ ಯೋಚಿಸಿ ಭ್ರಮೆನಲ್ಲಿ ಬದುಕೋದಿಲ್ಲ. ಅವಳಲ್ಲಿ ಬಂದಾಗ ಏನೇನಾಯ್ತು ಅಂತ ಪಾಯಿಂಟ್ ಟು ಪಾಯಿಂಟ್ ನನಗೆ ಹೇಳು. ನಾನ್ ತುಂಬಾ ಇಷ್ಟಪಡೋ ಕ್ಯಾರೆಟ್ ಜ್ಯೂಸ್ ತಗೊಂಡ್ಬಂದ್ಲವಳು. ಆಮೇಲೆ ಆ ಜ್ಯೂಸು ನನ್ನ ಶರ್ಟ್ ಮೇಲೆ ಚೆಲ್ಲಿ ಹೋಯ್ತು. ಅದಕ್ಕೆ ಅವಳೇ ಬೇಜಾರು ಮಾಡ್ಕೊಂಡ್ಳು. ಇಲ್ಲೋಡು, ನಾನು ಇಷ್ಟಪಡೋ ಈ ಬಟ್ಟೆನ ಹಾಕೊಳ್ಳಿ ಅಂತ ಅವಳೇ ಕೊಟ್ಟಿದ್ ನನಗಿದನ್ನ. ಏನು, ಈ ಬಟ್ಟೆನ ಅವಳು ಕೊಟ್ಲಾ? ಎಲ್ಲಿಂದ ತೆಕ್ಕೊಟ್ಲು? ವಾರ್ಡ್ರೋಬಿಂದ ತೆಗೆದುಕೊಟ್ಲು. ಅವಳು ಗೊತ್ತಿರುತ್ತಲ್ವಾ ನನಗೆ ಏನಿಷ್ಟನೋ ಅದೆಲ್ಲಿರುತ್ತೆ ಅಂತ. ಅದಕ್ಕೆ ವಾರ್ಡ್ರೋಬಿಂದ ತೆಗೆದು ಕರೆಕ್ಟಾಗಿ ಇದೇ ಶರ್ಟ್ ಕೊಟ್ಲು. ಸರಿ, ನನ್ನ ಜೊತೆ ಬಾ. ಅಖಿಲ ಅಖಿಲ ಏನ್ ಮಾಡ್ತಾ ಇದ್ಯಾ? ಆ ಫೈಲ್ ಯಾಕೆ ತೆಗಿತಾ ಇದ್ಯಾ ಅಖಿಲ? ಹೇಳ್ತೀನಿ. ಪರವಾಗಿಲ್ವೇ, ನನ್ನ ಲಾಯರ್ ತಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಏನಾಯ್ತು? ಇಲ್ಲಿ ನೋಡು, ಅದೇ ಸೇಮ್ ಸೈನ್ ಅವಳು ಮಾಡಿರೋದೇ ಅಲ್ವಾ. ಅದಕ್ಕೆ ಅದು ಅದೇ ತರನೇ ಇರುತ್ತೆ. ಇಲ್ಲ ದೇವಾಂಶ್, ಇನ್ನೂ ನಿನಗರ್ಥ ಆಗ್ತಿಲ್ವಾ? ನಿನ್ ಜೀವನದಲ್ಲಿ ವೈದೇಹಿಯಾಗಿ ಬರೋದಕ್ಕೋಸ್ಕರ ಮಿಕ್ಕಿರೋ ವಿಷಯಗಳನ್ನ ಹೇಗೆ ತಿಳ್ಕೊಂಡ್ಲೋ, ಈ ಸೈನ್ ಬಗ್ಗೆನೂ ಹಾಗೆ ತಿಳ್ಕೊಂಡಿದ್ದಾಳೆ. ಏನ್ ಹೇಳ್ತಾ ಇದೀಯ ಅಖಿಲ? ನಿಜ, ಬೆಳಗ್ಗೆ ನಿನಗೆ ಬಟ್ಟೆ ಕೊಡೋದಕ್ಕೆ ಈ ವಾರ್ಡ್ರೋಬ್ನ ಓಪನ್ ಮಾಡಿದಾಗ ಇಲ್ಲಿ ನೋಡು, ಈ ಫೈಲಲ್ಲಿ ವೈದೇಹಿ ಮಾಡಿರೋ ಸೈನ್ನ ನೋಡಿದಾಳೆ, ಓದ್ಕೊಂಡಿದ್ದಾಳೆ. ಮೋಸ ಮಾಡೋಂಥ ಬುದ್ಧಿವಂತಿಕೆ ಆ ವೈಶಾಲಿಗಿದೆಯಲ್ಲ, ತಕ್ಷಣ ಸೈನ್ ಬಗ್ಗೆ ತಿಳ್ಕೊಂಡು ಅಚ್ಚ ಹಾಕಿದಾಗೆ ದಿಟ್ಟೋ ಹಾಗೆ ಮಾಡಿದಾಳೆ. ನೀನ್ ನೋಡಿದ್ರೆ ಸೈನ್ ಹಾಕಿದ ಮಾತ್ರಕ್ಕೆ ಅವಳೇ ವೈದೇಹಿ ಅಂತ ಕನ್ಸಿನ ಲೋಕದಲ್ಲಿ ತೇಲಾಡ್ತಿದ್ಯಾ. ನಿನಗ್ ಮತ್ತೆ ಮೋಸ ಮಾಡಿದಾಳೆ ದೇವಾಂಶ್. ನನಗೆ ಇದನ್ನ ನಂಬೋಕೆ ಆಗ್ತಿಲ್ಲ ಅಖಿಲ. ನೀನ್ ನಂಬಿದ್ರು ನಂಬದೇ ಹೋದ್ರು ನಿಜ ಮಾತ್ರ ಇದೇ ದೇವಾಂಶ್. ನಿನಗೇನಾದ್ರೂ ಅನುಮಾನ ಇದ್ರೆ ಈ DNA ರಿಪೋರ್ಟ್ಸ್ ಬರೋವರೆಗೂ ವೇಟ್ ಮಾಡು, ನಿನ್ನ ಅನುಮಾನ ಕ್ಲಿಯರ್ ಆಗತ್ತೆ. ಮಾಡಿರ್ತಾಳ ಇಷ್ಟೊತ್ತಿಗೆ, ಒಂದ್ಸಲ ಫೋನ್ ಮಾಡು. ಅಯ್ಯೋ ನಾಗವೇಣಿ, ಯಾಕಷ್ಟು ಆತುರ ಪಡ್ತೀಯ? ಕೆಲಸ ಮುಗಿದ್ಮೇಲೆ ಅವಳೇ ಫೋನ್ ಮಾಡ್ತಾಳೆ. ಇಲ್ಲಿ ನೋಡು, ಅವಳೇ ಫೋನ್ ಮಾಡ್ತಿದ್ದಾಳೆ. ಹೇಳು ಲಕ್ಷ್ಮಮ್ಮ. ಇದೇನು ಮೇಡಮ್, ನೋಟಿನ ಕಂತೆ ಕಳಿಸ್ತೀರಾ ಅನ್ಕೊಂಡ್ರೆ ಇದೇನೋ ಸ್ಪ್ರೇ ಕಳಿಸಿದ್ದೀರಾ? ಇದನ್ನ ಇಟ್ಕೊಂಡು ನಾನೇನು ಮಾಡಲಿ? ನಿಮಗೆ ಮಾಡಿರೋ ಸಹಾಯಕ್ಕೆ ಇದೇನಾ ಬಹುಮಾನ? ಅಯ್ಯೋ ಹುಚ್ಚಿ, ನೋಟಿನ ಕಂತೇಲಿ ಏನು ಸಿಗತ್ತೆ? ಒಂದೆರಡು ದಿನದಲ್ಲಿ ಖರ್ಚಾಗೋಗತ್ತೆ. ಇದು ನಿನ್ನ ಬದುಕಿಗೆ ಒಂದು ಹೊಸ ಅರ್ಥ ಕೊಡುತ್ತೆ. ಇದು ನನ್ನ ಬದುಕನ್ನು ಎಲ್ಲೂ ಧರ ಮಾಡುತ್ತೆ ಮೇಡಮ್. ಮೊದಲು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳೆ. ಈಗಲ್ಲೇನಾದರೂ ವಾಸನೆ ಬರ್ತಿದ್ಯಾ? ಈಗಷ್ಟೇ ಒಲೆ ಹಚ್ಚಿದ್ದೀನಿ ಮೇಡಮ್. ಈಗ ನಿನ್ನ ಕೈಯಲ್ಲಿರೋ ಬಾಟ್ಲನ್ನ ಸ್ಪ್ರೇ ಮಾಡು, ಸಾಕು. ಸ್ಪ್ರೇ ಮಾಡಬೇಕಾ? ಹೌದು, ಮಾಡು. ಆಯಿತು ಮೇಡಮ್. ಮಾಡಿದೆ ಮೇಡಮ್. ಈಗ ನಿಂಗಲ್ಲಿ ಯಾವುದಾದ್ರೂ ವಾಸನೆ ಬರ್ತಿದ್ಯಾ? ಸ್ವಲ್ಪನೂ ಬರ್ತಿಲ್ಲ ಮೇಡಮ್. ಇದನ್ನು ಸ್ಪ್ರೇ ಮಾಡ್ತಿದ್ದಾಗೇನೆ ಎಲ್ಲ ವಾಸನೆ ಹೊಟ್ಟೋಯ್ತು. ಬರಲ್ಲ, ಅದಕ್ಕೆ ನಾನು ನಿನಗದನ್ನು ಕಳಿಸಿದ್ದು. ಇವಾಗ ನಾನು ಹೇಳ್ದಂಗೆ ನೀನು ಮಾಡಿದೆ ಅನ್ಕೋ. ಒಂದು ಮನೆ ಕೆಲಸದೋಳಲ್ಲ, 40 ಜನನ ಇಟ್ಕೊಳ್ಳೋ ಅಷ್ಟು ದುಡ್ಡು ಕೊಡ್ತೀನಿ ನಾನು ನಿನಗೆ. ಮಾಡ್ತೀನಿ ಮೇಡಮ್, ನೀವೇನು ಹೇಳಿದ್ರು ಮಾಡ್ತೀನಿ. ಇವಾಗ ಏನು ಮಾಡ್ಬೇಕು ಹೇಳಿ? ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ಅಡುಗೆ ಮನೆ ಪೂರ್ತಿ ಅದನ್ನು ಸ್ಪ್ರೇ ಮಾಡು, ಸಾಕು. ಆಯಿತು ಮೇಡಮ್. ಮರಿಬಾರ್ದು, ಅಡುಗೆ ಮನೆ ಪೂರ್ತಿ ಅದನ್ನು ಸ್ಪ್ರೇ ಮಾಡು. ಆಯಿತು ಮೇಡಮ್, ಮರಿದೇ ಇದನ್ನು ಸ್ಪ್ರೇ ಮಾಡ್ತೀನಿ. ನಾಗವೇಣಿ, ಕೆಲಸ ಮುಗೀತು. मैडम ಟೈರ್ನ ಪಂಚರ್ ಹಾಕಕ್ಕೆ ಕೊಟ್ಟಿದ್ದೆ ಇಸ್ಕೊಂಡ್ ಬರ್ತೀನಿ. ಸರಿ ಸರಿ ಗುರು, ಟೈರ್ ರೆಡಿನಾ? ಪಂಚರ್ ಹಾಕಿದ್ಯಾ? ಹಾ ಆಯ್ತಣ್ಣ. ಒಂದೇ ಓಕೆ. ಅಣ್ಣ ಡಿಕ್ಕಿ ಓಪನ್ ಮಾಡಿ ಸ್ವಲ್ಪ. ಹಾ ಓಪನ್ ಮಾಡಿದ್ದೀನಿ. ಈ ಪ್ಲಾನ್ಗೆ ಆ ವೈದೇಹಿ ಸತ್ತು ಶಿವನ್ ಪಾದ ಸೇರ್ತಾಳೆ. ದಶರಥ ರಾಮನ್ ಮನೆಯಲ್ಲಿ ಆಕ್ಸಿಡೆಂಟ್ ಅಂತ ಅಂದ್ಕೊಂಡು ಎಲ್ಲ ನ್ಯೂಸ್ ಚಾನೆಲಲ್ಲೂ ಅದೇ ಸುದ್ದಿ. ದಶರಥ ರಾಮನ್ ಮನೆಯಲ್ಲಿ ಸಾವಾಗಿ ಅವರು ಸ್ವರ್ಗಕ್ಕೆ ಸೇರ್ತಾರೆ. ಏನಂದ್ರು? ದಶರಥ ರಾಮ ಅವ್ರ ಮನೇಲಿ ಸಾವಾಗುತ್ತಾ? ಏನು ಮಾತಾಡ್ತಾ ಇದ್ದಾರೆ? ಯಾರಿರ್ಬೋದು ಇವರು? ಕಾರ್ ನಿಲ್ಸೋ. ಏಯ್ ಕಾರ್ ನಿಲ್ಸೋ. ಏಯ್ ನಿನ್ನೆ ನಿಲ್ಸೋ ಕಾರ್ನ. ಏಯ್ ಏಯ್ ಇಷ್ಟು ದಿನ ಆದ್ಮೇಲೆ ನಮಗೆ ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಅವಕಾಶ ಸಿಕ್ತು. ಯಾವಾಗ ನಾಳೆ ಆಗುತ್ತೋ, ಯಾವಾಗ ಆ ಮನೆಯಿಂದ ಸಾವಿನ ಸುದ್ದಿ ಬರುತ್ತೋ ಅನಿಸ್ತಿದೆ. ಏಯ್ ನಿಲ್ಸಲೇ. ಏಯ್ ನಿಲ್ಸ. ಇವ್ರು ಹೇಳ್ತಿರೋ ಪ್ರಕಾರ ಏನೋ ನಡೆಯುತ್ತೆ ಅನ್ಸತ್ತೆ. ಆದರೆ ಏನು ನಡೆಯುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ಅಷ್ಟಕ್ಕೂ ನಡೆಯೋದೇನು ಅಂತ ಹೇಗೆ ತಿಳ್ಕೊಳ್ಳೋದು? ಈ ವಿಷಯನ ಮನೆಯವ್ರಿಗೆ ಹೇಗೆ ಹೇಳೋದು? ಇದನ್ನು ಹೇಗೆ ತಡೀಲಿ ನಾನು ಇವಾಗ? ಅಮ್ಮ ಏನೋ ಫೋನ್ ಮಾಡಬೇಡ ಅಂತ ಕಂಡೀಷನ್ ಹಾಕಿದ್ದಾರೆ. ಈಗ ಮನೆಗೆ ಹೋಗೋಣ ಅಂದರೆ ಆ ಅವಕಾಶವೂ ಇಲ್ಲ. ಹೇಗೆ ಹೇಗೆ ಹೇಳಬೇಕು ಇವಾಗ? ಇಲ್ಲ, ಅಮ್ಮ ಹೇಳಿದ್ರು ಅಂತ ಸುಮ್ಮನಿದ್ರೆ ಇಡೀ ಕುಟುಂಬಕ್ಕೆ ತೊಂದರೆ ಆಗುತ್ತೆ. ಹೇಗಾದರೂ ಮಾಡಿ ಈ ವಿಷಯ ನಮ್ಮಂಗೆ ಹೇಳಬೇಕು, ಹೇಳಬೇಕು. ಅದು ನನ್ನ ಮೊಮ್ಮಗಳು ವೈದೇಹಿ ಮಾಡ್ತಾ ಇದ್ದ ಸಹಿನೇ ಕಣ್ಣು ದಶರಥ. ಅಂದರೆ ಈಗ ಅವಳನ್ನ ನಾವು ವೈದೇಹಿ ಅನ್ಕೋಬೇಕಾ? ಇಲ್ಲ ಮೋಸ ಮಾಡಕ್ಕೆ ಬಂದಿದ್ದಾಳೆ, ಹೇಗೋ ಅವಳ ಹಾಗೆ ಸಹಿ ಮಾಡೋದಕ್ಕೆ ಕಲ್ತಿದ್ದಾಳೆ ಅಂತ ಅನ್ಕೋಬೇಕಾ? ಎರಡನೇದು ಅಂತಾನೆ ಅನ್ಕೋಬೇಕು ಅಜ್ಜಿ. ಖಂಡಿತವಾಗ್ಲೂ ಅವಳು ಮೋಸಗಾತಿನೇ. ವೈದೇಹಿ ಅಂತೂ ಅಲ್ವೇ ಅಲ್ಲ. ಎಲ್ರಿಗೂ ಅವಳು ಮಾಡಿರೋ ಸಿಗ್ನೇಚರ್ ಬಗ್ಗೆ ಅಷ್ಟೇ ಗೊತ್ತು. ಆದರೆ ಆ ಸಿಗ್ನೇಚರ್ ದೇವಾಂಶ್ ರೂಮ್ನಲ್ಲಿರೋ ಪೇಪರ್ಸ್ಗಳನ್ನ ತೆಗೆದು ನೋಡಿ ಕಾಪಿ ಮಾಡಿದಾಳೆ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ಲ. ಈ ವಿಷಯನ ಅಖಿಲ ಕಂಡುಹಿಡಿದ್ರು. ಇವನ್ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಫೋನ್ ಮಾಡಬೇಡ ಅಂತ ಅವನಿಗೆ ಹೇಳಿದ್ನಲ್ಲ ನಾನು. ಇಷ್ಟಕ್ಕೂ ಆ ಸಿಗ್ನೇಚರ್ನ ಒಂದು ಸಲ ನೋಡಿ ಅಚ್ಚು ಹೊಡೆದಂಗೆ ಮಾಡಿದಾಳೆ ಅಂದರೆ ಅವಳು ಎಷ್ಟು ದೊಡ್ಡ ಕ್ರಿಮಿನಲ್ ಅಂತ, ಎಷ್ಟು ದೊಡ್ಡ 420 ಅನ್ನೋದು ಗೊತ್ತಾಗುತ್ತೆ. ಅಪ್ಪಿ ತಪ್ಪಿನೂ ಯಾರಿಗೂ ಅವಳು ವೈಶಾಲಿ ಅನ್ನೋ ಯೋಚನೆ ಕೂಡ ಬರಬಾರ್ದು ಅಂತ ಹೀಗೆ ಮಾಡಿದಾಳೆ. ಇಂದು ಅಜ್ಜಿ ಅತ್ತೆ ಪಾಯಸ ತಗೊಳ್ಳಿ. ಪಾಯಸನಾ? ಈಗ ಈ ಪಾಯಸ ಏನಕ್ಕೆ ತಂದೆ? ಏನು ಸ್ಪೆಷಲ್? ಅದಕ್ಕೇನಾದರೂ ಮಿಕ್ಸ್ ಮಾಡ್ಕೊಂಡು ತಂದಿದ್ಯಾ? ಹೇಗಿದ್ರು ನಿನ್ನ ಮಾತು ಕೇಳ್ತಿಲ್ವಲ್ಲ ಅಂತ ಮನೆಯಲ್ಲಿ ಎಲ್ಲರಿಗೂ ಒಂದೇ ಸಲ ವಿಷ ಕೊಟ್ಟು ಮೇಲಕ್ಕೆ ಕಳಿಸ್ಬಿಟ್ಟು ನಮ್ಮ ಆಸ್ತಿನ ಹೊಡೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ? ಆಸ್ತಿಗೋಸ್ಕರ ಅಂತಸ್ತಿಗೋಸ್ಕರ ನಾಟಕ ಆಡೋಂಥವ್ರು ಬೇರೆನೇ ಇರ್ತಾರೆ ಅಕ್ಕ. ಅವ್ರಿಗೆ ಕುಟುಂಬಕ್ಕಿಂತ, ಮಕ್ಕಳಿಗಿಂತ, ಕಡೆದಾಗಿ ಗಂಡಂಗಿಂತಾನೂ ಆಸ್ತಿನೇ ಮುಖ್ಯ. ಆದರೆ ನಾನು ಆಸೆ ಪಡ್ತಾ ಇರೋ ಆಸ್ತಿನೇ ಬೇರೆ. ಅದಕ್ಕೂ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ನಮ್ಮೆಲ್ಲರಿಗೂ ಗೊತ್ತು. ನೀನು ಇಲ್ಲಿ ಅಧಿಕಾರ ತಗೊಂಡು ವರ್ಷೇನಲ್ಲಿ ಕರೀತಾ ನಮಗೆ ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ನೀನು ಬಣ್ಣ ಬಯಲಾಗೋವರೆಗೂ ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಇರು. ಸರಿ, ನಿಮ್ಮ ಇಷ್ಟ. ಆದರೆ ಅಲ್ಲಿವರೆಗೂ ಸುಮ್ಮನೆ ಇರಕಾಗಲ್ಲ ಅಲ್ವಾ? ಅಲ್ಲಿವರೆಗೂ ನಿಮ್ಮ ಮನೇಲಿ ಕೆಲಸಗಳು ಮಾಡೋ ಪರ್ಮಿಷನ್ ಕೊಡಿ. ಮೊದಲು ಈ ಪಾಯಸ ತಗೊಳ್ಳಿ. ಕೆಲಸದವಳೆ ಆಗಿದ್ದಿದ್ರೆ ನೆಮ್ಮದಿಯಿಂದ ತಗೋತಾ ಇದ್ವಿ. ಆದರೆ ಈ ಮನೆಯಲ್ಲಿ ಒಬ್ಬಳಾಗಬೇಕು ಅಂತ ಅನ್ಕೋತಿದ್ಯಲ್ಲ, ಅದಕ್ಕೋಸ್ಕರ ನೀನು ಏನು ಯೋಚನೆ ಮಾಡ್ತಿದ್ಯೋ, ಆ ಪಾಯಸದಲ್ಲಿ ಏನು ಮಿಕ್ಸ್ ಮಾಡಿದ್ಯೋ ಯಾರು ಗೊತ್ತು. ಒಂದ್ಸಲ ಕಟ್ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ಪದೇ ಪದೇ ಮಾಡ್ತಾನೆ ಇದ್ದಾನೆ. ಯಾಕಮ್ಮ ಫೋನ್ ಎತ್ತಲ್ಲ ನೀನು? ಸಂಬಂಧ ಇಲ್ದರಾಗಿದ್ರೆ ಎಷ್ಟು ಸರಿ ಫೋನ್ ಮಾಡ್ತೀರಾ ಅಂತ ಈಗಾಗಲೇ ನಾನು ಫೋನ್ ಎತ್ತಿರೋರೋ ಏನೋ. ಅರ್ಜೆಂಟಾಗಿ ವಿಷಯ ಹೇಳ್ಬೇಕಲ್ಲ ಈಗ. ಲೇಟ್ ಆದರೆ ಅಲ್ಲೇನು ತೊಂದರೆ ಆಗುತ್ತೋ ಏನೋ, ಎಷ್ಟು ಜನ ಪ್ರಾಣಾಪಾಯ ಬರುತ್ತೋ ಏನೋ.